ಮೈಸೂರಲ್ಲಿ ಕೊಟ್ಟ ಹೇಳಿಕೆನೇ ಇಲ್ಲೂ ಕೊಟ್ಟರೆ ಅಂತ ಮೊನ್ನೆಯಿಂದಲೂ ನೋಡ್ತಾ ಇದೀವಿ ನಾವು ಅಂದ್ರೆ ಇಲ್ಲಿ ಹೇಳಿಕೆ ಬದಲಾಯಿಸ್ತಾರೆ ಅಂತನ ಅಥವಾ ಹೇಳ್ಕೊಟ್ಟಿರೋದು ಎನ್ನುವ ಅನುಮಾನ ಅಂದ್ರೆ ಈಗ ಅವರೇ ಸ್ವಯಂ ಪ್ರೇರಿತರಾಗಿ ಏನಾದ್ರೂ ಹೇಳಿಕೆಯನ್ನ ಕೊಟ್ಟಿದ್ರೆ ನಿಜವಾಗಿಯೂ ಈ ಘಟನಾವಳಿಗಳು ನಡೆದಿದ್ರೆ ಅದನ್ನ ತಿರ್ಚಕ್ಕಂತೂ ಆಗಲ್ಲ ಏನಾಯ್ತು ಏನಾಯ್ತು ಹೀಗೀಗಾಯ್ತು ಅಂತ ಹೇಳ್ತಾರೆ ಈಗ ಅವರು ಆಲ್ರೆಡಿ ಎರಡು ಸರ್ತಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಮೈಸೂರಿನಲ್ಲಿ ಒಡನಾಡಿ ಸಂಸ್ಥೆಯ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಲಿಸ್ಟ್ ಮಾಡಿದ್ದಾರೆ ಇವರು ಮಾಡ್ಕೊಂಡಿದ್ದಾರೆ ಅದಾದ ನಂತರ ಸಿ ಡಬ್ಲ್ಯೂ ಸಿ ಮುಂದ್ಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐದು ಗಂಟೆ ವಿಚಾರಣೆ ನಡೀತಲ್ಲ ಸೊ ಈ ಎರಡು ಹೇಳಿಕೆಗಳನ್ನ ಇಟ್ಕೊಂಡಿದ್ದಾರೆ ಇವತ್ತು ಕಾನೂನು ಪ್ರಕ್ರಿಯೆಯ ಪ್ರಮುಖ ಘಟ್ಟ ನ್ಯಾಯಾಧೀಶರ ಮುಂದೆ ನ್ಯಾಯಾಧೀಶರ ಮುಂದೆ ಮಹಿಳಾ ಮ್ಯಾಜಿಸ್ಟ್ರೇಟ್ ಮುಂಭಾಗದಲ್ಲಿ ಮುಜುಗರವಾಗದ ರೀತಿಯಲ್ಲಿ ಎಲ್ಲಾ ರೀತಿ ವಾತಾವರಣ ಕಲ್ಪಿಸಿಕೊಟ್ಟು ಮುಕ್ತವಾಗಿ ಆ ಬಾಲಕಿಯರು ಏನ್ ನಡೀತು ಅಂತಕ್ಕಂಥದನ್ನ ಹೇಳ್ಬೇಕು ಇದು ಆನ್ ರೆಕಾರ್ಡ್ ದಾಖಲಾಗುತ್ತೆ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡ್ಕೋತಾರೆ ಸೊ ಮೂರು ರೀತಿಯ ಹೇಳಿಕೆ ಮೈಸೂರು ಸಿ ಸಿ ಮತ್ತು ಇಲ್ಲಿ ಮೂರು ಕಡೆ ಹೇಳಿಕೆ ಒಂದೇ ಇದ್ರೆ ಆಗ ಯಾವ ಅಭಿಪ್ರಾಯಕ್ಕೆ ಬರ್ಬೋದು ಪರವಾಗಿಲ್ಲಪ್ಪ ಇವರು ಯಾರು ಯಾರು ಇವರಿಗೆ ಪ್ರಾಂಪ್ಟ್ ಮಾಡಿಲ್ಲ ನಡೆದಿರೋದನ್ನ ಹೇಳಿದ್ದಾರೆ ಹಾಗಾಗಿ ಈ ಮಾ ಈ ದೂರಿನಲ್ಲಿ ಸ್ವಲ್ಪ ಸಾರಾಂಶ ಇದೆ ಸತ್ಯ ಇದೆ ಅಂತಕ್ಕಂಥದ್ದು ಅರಿವಿಗೆ ಬರುತ್ತೆ ಆಮೇಲೆ ಮುಂದೆ ನೀವು ಚಾರ್ಜ್ ಶೀಟ್ ಅನ್ನು ಹಾಕುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ದಾಖಲೆಗಳಾಗುತ್ತೆ ಮೂರು ದಾಖಲೆ ಆಗುತ್ತೆ ಅದರಲ್ಲಿ ಪ್ರಮುಖವಾದದ್ದು ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥ ಹೇಳಿಕೆ ನ್ಯಾಯಾಧೀಶರೇ ಖುದ್ದು ಹೇಳಿಕೆಯನ್ನು ಪಡೆದಿರ್ತಾರೆ ಖುದ್ದು ಟೈಪ್ ಆಗಿರುತ್ತೆ ಅದಕ್ಕೆ ಅವ್ರು ಸಹಿಯನ್ನು ಮಾಡಿಸ್ಕೊಂಡಿರ್ತಾರೆ ಆ ಥರ ಮೂರು ಸೇಮ್ ಆಯಿತು ಅಂದಾಗ ಆಗ ಶ್ರೀಗಳಿಗೆ ನೋಟಿಸ್ ಜಾರಿ ಮಾಡ್ಬೋದು ವಿಚಾರಣೆ ಮಾಡ್ಬೇಕು ನಿಮ್ಮನ್ನ ಅಂತ ಅದರ್ವೈಸ್ ಇಲ್ಲ ಇವ್ರು ಸರ್ತಿ ಒಂದೊಂದ್ ತರ ಹೇಳಿಕೆ ಕೊಡ್ತಾ ಇದ್ದಾರೆ ಯಾರೋ ಇವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ಹಿಂಗೆ ಹೇಳು ಹಿಂಗೆ ಹೇಳು ಅಂತ ಅಲ್ಲೊಂದು ಹೇಳಿದ್ರು ಇಲ್ಲೊಂದು ಸುಳ್ಳು ಹೇಳಿದ್ರು ಇಲ್ಲೊಂದು ಸುಳ್ಳು ಹೇಳಿದ್ರು ಅಂತ ಅನ್ನಿಸ್ಬಾರ್ದು ಆಗ ಕೇಸ್ ಹಳ್ಳ ಹಿಡಿಯುತ್ತೆ ಅಥವಾ ಅದರಲ್ಲಿ ಏನು ಸತ್ಯಾಂಶ ಜೀವಾಂಶ ಇಲ್ಲ ಅನ್ಸುತ್ತೆ ಮೂರು ಹೇಳಿಕೆಗಳು ಸ್ಟ್ರಾಂಗ್ ಆಗಿದ್ರೆ ಒಂದೇ ತರ ಇದ್ರೆ ಕಾನೂನಾತ್ಮಕವಾಗಿ ಮುಂದೆ ಏಕೆಂದರೆ ಈಗ ಪೋಕ್ಸೋ ಕಾಯ್ದೆಯನ್ನ ಹಾಕಿರೋದ್ರಿಂದ ಆ ಕಾಯ್ದೆ ಅಡಿಯಲ್ಲಿ ಕಾನೂನು ಪ್ರಕ್ರಿಯೆಗಳು ಆಗಬೇಕು ಅದನ್ನ ಪೊಲೀಸರು ಮಾಡ್ತಾರೆ ವಿಚಾರಣೆಯನ್ನ ಮಾಡ್ತಾರೆ ಇಲ್ಲಿ ತನಕ ಶ್ರೀಗಳನ್ನ ಯಾರು ವಿಚಾರಣೆ ಮಾಡಿಲ್ಲ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು ನಡೆದಿರ್ತಕ್ಕಂಥ ನಿಜನ ಅಟ್ಲೀಸ್ಟ್ ಸ್ವಲ್ಪ ಸಾಮಾನ್ಯವಾಗಿ ಹಾಗೆ ಮಾಡ್ತಾರೆ ಹೈ ಪ್ರೊಫೈಲ್ ಕೇಸ್ ಅಂತಕ್ಕಂಥದ್ದು ಪೋಕ್ಸೋ ಕಾಯ್ದೆಯಡಿ ಲೋ ಪ್ರೊಫೈಲು ಹೈ ಪ್ರೊಫೈಲು ಅವೆಲ್ಲ ಇಲ್ಲ ಕಾನೂನು ಎಲ್ರಿಗೂ ಒಂದೇ ಎಲ್ಲರೂ ಒಂದೇ ರೀತಿನಲ್ಲಿ ಟ್ರೀಟ್ ಮಾಡ್ತಾರೆ ಬಟ್ ಈಗ ಯಾರೋ ಒಬ್ರು ಸುಮ್ ಸುಮ್ನೆ ಹೋಗ್ಬಿಟ್ಟು ಒಬ್ರು ಮೇಲೆ ಆರೋಪ ಮಾಡಿದ ತಕ್ಷಣ ಆರೋಪ ಮಾಡ್ದ ತಕ್ಷಣ ಒಳಗಡೆ ಹಾಕ್ಬಿಡ್ಬೇಕು ಆತರ ಬರಲ್ಲ ಮೊದಲು ಈ ದೂರ್ನಲ್ಲಿ ಸತ್ಯಾಂಶ ಇದೆಯಾ ನೋಡ್ತಾರೆ ಪೊಲೀಸರು ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದೂರ್ ಕೊಟ್ಟಿರ್ತಕ್ಕಂಥವ್ರು ಅಪ್ರಾಪ್ತ ಬಾಲಕಿಯರು ಅವ್ರಿಗಿನ್ನೂ ಹದಿನೆಂಟು ವರ್ಷ ಆಗಿಲ್ಲ ಸೊ ಹಾಗಾಗಿ ಆ ಹೇಳಿಕೆಯನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಏನು ಎತ್ತ ಅಂತಕ್ಕಂಥದ್ದು ಇದೆಲ್ಲವನ್ನ ಈಗ ಪ್ರಪಗಾಂಡ ಯಾವ ರೀತಿ ಇರುತ್ತೆ ಅದರ ಪ್ರಕಾರ ಅವರು ಮಾಡಿಸಿಕೊಂಡು ಹೋಗ್ತಾರೆ ಮುರುಘಾ ಮಠವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದ ಆಡಳಿತಾಧಿಕಾರಿ ಬಸವರಾಜನ್ ಹಾಗೂ ಮುರುಘಾ ಶರಣರ ನಡುವಿನ ಅಧಿಕಾರದ ಮುಸುಕಿನ ಗುದ್ದಾಟ ಮಠದ ಗೌರವವನ್ನ ಬೀದಿಗೆ ತಂದ ನಿಲ್ಲಿಸಿದೆ ಹೀಗಾಗಿ ಪಾಳೆಗಾರರ ಕಾಲದಿಂದಲೂ ಗುರುಪರಂಪರೆ ಹೊಂದಿರುವಂತಹ ಮುರುಘಾ ಮಠಕ್ಕೆ ಪ್ರಕರಣ ಕಪ್ಪು ಚುಕ್ಕೆ ಅಂತಾಗಿದೆ ಈಗ ಮಠದ ಭಕ್ತರು ಹಾಗೂ ಕೆಲ ಸ್ವಾಮೀಜಿಗಳು ಮುರುಘಾ ಶರಣರು ಹಾಗೂ ಬಸವರಾಜನ್ ಮಧ್ಯೆ ರಾಜಿ ಸಂಧಾನಕ್ಕೆ ಯತ್ನಿಸಿದ್ರು ಯಾವುದೇ ಫಲ ಕೊಟ್ಟಿಲ್ಲ ಬಳಿಕ ಮಾದರ ಚೆನ್ನಯ್ಯ ಶ್ರೀ ಪುರುಷೋತ್ತಮಾನಂದ ಶ್ರೀಗಳು ಹಾಗೆ ಮುಖ ಮುಖಂಡರಾದ ಸಿದ್ದಪುರದ ನಾಗಣ್ಣ ಶಿವಕುಮಾರ್ ಪಟೇಲ್ ಸೇರಿದಂತೆ ವೀರಶಿವ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಬಸವರಾಜನ್ ಜೊತೆ ಎರಡನೇ ಬಾರಿ ಸಂಧಾನ ಕೂಡ ನಡೆಸಿದ್ದಾರೆ ಆದ್ರೂ ಆಡಳಿತಾಧಿಕಾರಿ ಬಸವರಾಜನ್ ಮಾತ್ರ ಜಗ್ಗಿಲ್ಲ ಹೀಗಾಗಿ ಸರತಿ ಸಂಧಾನ ಸಭೆ ಪ್ರಯೋಜನಕ್ಕೆ ಬಾರದಂತಾಗಿದೆ ಇನ್ನು ಮಠದ ಭಕ್ತರು ಬಸವರಾಜನ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಆಡಳಿತ ನಡೆಸಬೇಕು ಅಂತಂದೇಳಿ ಮಠದ ಮಾಡ್ತಾ ಇದು ಮೇಲ್ನೋಟಕ್ಕೆ ಇದು ಇಲ್ಲೇ ಗೊತ್ತಾಗುತ್ತೆ ಬೇರೆ ರೀತಿಯ ಒಂದು ತಂತ್ರಗಾರಿಕೆ ಇದರಲ್ಲಿ ಉಪಯೋಗಿಸ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸತ್ಯವಾಗಿ ಕಂಡು ಬರ್ತದೆ ಹಾಗಾಗಿ ಈ ಒಂದು ವಿಚಾರ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಮಠದ ಮಾನ ಮರ್ಯಾದೆ ಪ್ರಶ್ನೆ ಮುರುಘಾ ಮಠ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧಿಯಾದಂತಹ ಒಂದು ಮಠ ಬಹಳ ಸೂಕ್ಷ್ಮವಾದಂತಹ ವಿಚಾರ ಅಧಿಕಾರದ ವಿಷಯದಲ್ಲಿ ಗುರುಗಳಿಗೂ ಅವ್ರಿಗೆ ಮನಸ್ತಾಪ ಬಂತು ಅಂತ ಹೇಳಿ ಅವ್ರ ಉದ್ದೇಶ ಏನಿತ್ತಂದ್ರೆ ಹಿಂದಿನಂತ ಏನು ಅಧಿಕಾರ ಇತ್ತು ಆ ರೀತಿಯ ಅಧಿಕಾರ ಸಿಗುತ್ತೆ ಎಂಬ ಒಂದು ಹಂಬಲದಿಂದ ಬಂದಿದ್ರು ಅದಾಗಲಿಲ್ಲ ಸೊ ಅದಕ್ಕೋಸ್ಕರ ಅವ್ರೇನೇ ಕೇಳಿದ್ರಂತೆ ಆಗ್ಲೆಲ್ಲ ಪದೇ ಪದೇ ಗುರುಗಳಿಗೆ ಒತ್ತಡ ಆಗ್ತಾ ಇದ್ರಂತೆ ಗುರುಗಳು ಇವತ್ತು ಅದನ್ನು ನಮ್ಮ ಮುಂದೆ ಹೇಳಿದ್ರು ಸೊ ಆ ಒಂದು ಚಿಚ್ಚು ಇವತ್ತೇನಾಗಿತ್ತು ಅಧಿಕಾರ ದಹ ಇದು ಅಂತೇಳಿ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಒಂದೂವರೆ ಎರಡು ವರ್ಷದಿಂದ ಷಡ್ಯಂತ್ರ ನಡೀತಿದೆ ಎಂಬುದು ನಮಗೆ ಕುಲಂಕುಷ ತಿಳಿದಿದೆ ಸಲಹಾ ಸಮಿತಿ ಮೀಟಿಂಗ್ ನಲ್ಲಿ ರೀತಿಯಾಗಿ ನಾವು ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ ಆ ತಪ್ಪನ್ನ ನಾನು ಎಂದೂ ಕ್ಷಮಾಪಣೆ ಮಾಡಲ್ಲ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಸರ್ವಾಧಿಕಾರ ಬೇಕು ಅಂತ ಅವ್ರು ಕೇಳುತ್ತೆ ಸರ್ವಾಧಿಕಾರ ನಾವು ಹುಡುಕಲ್ಲ ಈಗ ನೀವು ಹಿಂದೆ ಏನಿದ್ರೆ ಆ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದರು ಇಲ್ಲಿ ಒಂದು ನನಗೆ ಅರ್ಥ ಆಗದೆ ಇರತಕ್ಕಂತ ವಿಚಾರ ಸಂಧಾನ ಏನು ಅಂತ ಏನ್ ಸಂಧಾನ ಈಗ ಸ್ವಲ್ಪ ಹಿನ್ನೆಲೆಯನ್ನ ನೋಡೋದಾದ್ರೆ ಮುರುಘಾ ಶ್ರೀಗಳು ಮತ್ತು ಬಸವರಾಜನ್ ಇಬ್ರು ಕೂಡ ಸಮಕಾಲೀನರು ಇಬ್ರು ಮುರುಘಾ ಮಠಕ್ಕೆ ಒಟ್ಟಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದಂತವ್ರು ಇವರ ಹಿಂದಿನ ಗುರುಗಳಿದ್ರಲ್ಲ ಮುರುಘಾ ಶರಣರ್ ಇದ್ರಲ್ಲ ಆ ಹಿಂದಿನ ಗುರುಗಳಿಗೆ ಇವರಿಬ್ರು ನೆಚ್ಚಿನ ಶಿಷ್ಯಂದಿರು ಆ ನಂತರ ಮುರುಘಾ ಶರಣರನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಕೋತಾರೆ ಬಸವರಾಜನ್ನ ಆಡಳಿತಾಧಿಕಾರಿಯನ್ನ ಮಾಡ್ಕೋತಾರೆ ಬಸವರಾಜನ್ ಅವರು ಎರಡ್ ಸಾವಿರದ ಏಳನೇ ಇಸ್ವಿ ತನಕ ಆಡಳಿತಾಧಿಕಾರಿ ಆಗೇ ಇರ್ತಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇಬ್ರು ಸೇರಿ ಮಠವನ್ನು ಆದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಆಗ ಮಠವನ್ನ ತೊರೆದು ಬಸವರಾಜನ್ ಅವರು ಹೋಗ್ತಾರೆ ಆಮೇಲೆ ಅವ್ರು ರಾಜಕೀಯಕ್ಕೆ ಬರ್ತಾರೆ ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಅವರು ಗೆದ್ದು ಎಂ ಎಲ್ ಎ ಕೂಡ ಆಗ್ತಾರೆ ಈಗ ಇತ್ತೀಚೆಗೆ ಕೆಲವು ತಿಂಗಳ ಹಿಂದಷ್ಟೇ ಮತ್ತೆ ವಾಪಸ್ ಅವರು ಮಠಕ್ಕೆ ಬರ್ತಾರೆ ಬಂದು ನಾನು ಮಾಡಿದ್ದೆಲ್ಲ ಅವೆಲ್ಲ ತಪ್ಪಾಯ್ತು ನಾನು ಮತ್ತೆ ಸೇವೆ ಮಾಡಬೇಕು ಮಠಕ್ಕೆ ಅಂತ ಬಂದು ಸೇರ್ಕೋತಾರೆ ಎಗೈನ್ ಈ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮುರುಘಾಶ್ರೀಗಳು ತಮ್ಮ ಉತ್ತರಾಧಿಕಾರಿಯನ್ನ ಬಸವಾದಿತ್ಯರನ್ನ ನೇಮಿಸಿದಾಗ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗಿತ್ತು ಅಂತ ಒಂದು ಬೇಸರ ಇತ್ತು ಬಸವರಾಜನ್ ಬಸವರಾಜನ್ ಅವರಿಗೆ ಇದೆಲ್ಲವೂ ಕೂಡ ಮುರುಘಾಶ್ರೀಗಳ ಮೇಲೆ ಅವ್ರಿಗೆ ಸಿಟ್ಟಿತ್ತು ಹಾಗಾಗಿ ಷಡ್ಯಂತ್ರ ಮಾಡಿದ್ರು ಈಗ ಅಲ್ಲ ಭಕ್ತರು ಹೇಳಿದ್ರು ಕಳೆದ ಒಂದು ಒಂದೂವರೆ ವರ್ಷದಿಂದ ಪಿತೂರಿ ನಡೀತಾ ಇತ್ತು ಅಂತ ನಮ್ಗೆ ಅನುಮಾನ ಇತ್ತು ಅಂತ ಈವನ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ನನಗಿದ್ ಎರಡು ಮೂರು ತಿಂಗಳಿಂದನೇ ಈ ವಿಚಾರ ನನಗೆ ಗೊತ್ತಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಹೀಗೆ ಗೊತ್ತಿದ್ದು ಈಗ ನೀವು ಬಸವರಾಜನ್ ಜೊತೆ ಸಂಧಾನ ಮಾಡಕ್ ಹೋದ್ರೆ ಏನ್ ಅರ್ಥ ಬರುತ್ತೆ ಇಡೀ ಇಡೀ ಈ ಪ್ರಕರಣ ರೂವಾರಿನೇ ಅವ್ರು ಅಂತ ಆಯ್ತು ಕ್ಲೀನ್ ಆಗಿ ಗೊತ್ತಾಯ್ತಲ್ಲ ಈಗ ನೀವು ಬಸವರಾಜನ್ ಹತ್ರ ಹೋದ್ರೆ ಹಾಗಾದ್ರೆ ಈ ಇಬ್ಬರು ವಿದ್ಯಾರ್ಥಿನಿಯರನ್ನ ಬಸವರಾಜನ್ ಅವರೇ ಕಳಿಸ್ಕೊಟ್ಟಿದಾರಾ ಶ್ರೀಗಳ ವಿರುದ್ಧ ಇವರೇ ದೂರ ಕೊಡೋದಕ್ಕೆ ಪ್ರೇರೇಪಣೆ ಕೊಟ್ಟಿದಾರಾ ಒಂದು ವೇಳೆ ಸಂಧಾನ ಸಕ್ಸಸ್ ಆಯ್ತು ಅನ್ಕೊಳ ಮುಂದೇನು ಹಾಗಾದ್ರೆ ದೂರ್ ವಾಪಸ್ ತಗೊಂಡ್ಬಿಡ್ತಾರ ದೂರನ್ನ ವಾಪಸ್ ತಗೊಂಡ್ರು ಕೂಡ ಮಠಕ್ಕಾಗಿರ್ತಕ್ಕಂಥ ಡ್ಯಾಮೇಜು ಶ್ರೀಗಳಿಗಾಗಿರ್ತಕ್ಕಂಥ ಡ್ಯಾಮೇಜು ಹೋಗ್ಬಿಡುತ್ತಾ ಆರೋಪ ಇದ್ದೇ ಅಲ್ಲ ಸರ್ತಿ ನೀವು ಮಸಿ ಬಿಟ್ರೆ ಹೋಯ್ತು ಅಲ್ಲಿಗೆ ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಶ್ರೀಗಳು ಎದುರಿಸಬೇಕಾಗತ್ತೆ ಕಾನೂನಾತ್ಮಕವಾಗೇ ಈ ಪ್ರಕರಣದಿಂದ ಅವರು ಖುಲಾಸೆಗೊಳ್ಳಬೇಕಾಗತ್ತೆ ಆಗ ಸರಿ ಹೋಗುತ್ತೆ ಬಸವರಾಜನವ್ರ ಜೊತೆ ಸಂಧಾನಕ್ಕೆ ಯಾಕೆ ಇಷ್ಟು ಪ್ರಯತ್ನಗಳು ಯಾಕೆ ಇಷ್ಟು ಹೋರಾಟಗಳು ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗ್ತಾ ಇಲ್ಲ ನೋಡೋಣ ಇಲ್ಲಿ ಎರಡು ವಿಚಾರವನ್ನು ನೋಡ್ಬೇಕು ಕಾನೂನು ಪ್ರಕ್ರಿಯೆ ಒಂದ್ ಕಡೆ ತನ್ಪಾಡಕ್ ತಾನ ನಡ್ಕೊಂಡು ಹೋಗುತ್ತಾ ಈ ಸಂಧಾನ ಇದು ಮಠಕ್ಕೆ ಸಂಬಂಧಪಟ್ಟ ವಿಚಾರ ಅದಕ್ಕೆ ಶ್ರೀಗಳು ಹೇಳಿದ್ದು ಸಂಧಾನಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಅಂತ ಹೇಳಿದ್ರು ಅವರು ಆಯ್ತಾ ಸೊ ನೀವು ಕಾನೂನಾತ್ಮಕವಾಗಿ ಸಮರ ಮಾಡ್ಬೇಕಾಗತ್ತೆ ಸಂಧಾನವನ್ನು ಕೂಡ ನೀವು ಇನ್ನೊಂದು ಕಡೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಪ್ರಕರಣ ಅಂತಕ್ಕಂಥದನ್ನ ನಾವು ಕೂಡ ಕಾದ್ ನೋಡಬೇಕು ಇವೆಲ್ಲವೂ ಕೂಡ ಮುರುಘಾ ಮಠಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳಾದರೆ ಇನ್ನು ಮಳೆಯ ವಿಚಾರಕ್ಕೆ ನಾವೀಗ ಹೋಗೋಣ ಸ್ವಲ್ಪ ದಿನ ತಣ್ಣಗಾಗಿದ್ದಂತಹ ವರುಣದೀಪ ಯಾಕೋ ಈಗ ರಾಜ್ಯದಲ್ಲಿ ಮತ್ತೆ ತನ್ನ ಪ್ರತಾಪವನ್ನ ಶುರು ಮಾಡ್ಕೊಂಡಿದ್ದಾನೆ ಎಂಟೈರ್ ಕರ್ನಾಟಕ ಹೆಚ್ಚು ಕಡಿಮೆ ಎಲ್ಲ ಕಡೆ ಮತ್ತೆ ವ್ಯಾಪಕವಾದ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ ಮುಂದಿನ ಐದು ದಿನಗಳಲ್ಲಿ ಭಾರಿ ಮಳೆಯಾಗ್ತಕ್ಕಂಥ ಸಂಭವ ಇದೆ ಮೊದಲ ಮೂರು ದಿನ ರಾಜ್ಯಾದ್ಯಂತ ಗುಡುಗು ಮಿಂಚು ಸಹಿತ ಮಳೆಯಾಗ್ತಕ್ಕಂಥ ಮುನ್ನೆಚ್ಚರಿಕೆ ಇದೆ ಬೆಂಗಳೂರಿನಲ್ಲಿ ವಾತಾವರಣ ಕೂಡ ಮುಂದಿನ ಮೂರ್ನಾಲ್ಕು ದಿನ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇದೆ ಈಗ ಬೆಳಗ್ಗೆನೂ ಕೂಡ ಬೆಂಗಳೂರಿನಲ್ಲಿ ಮಳೆ ಬಂದಿದೆ ಸೊ ಇನ್ನು ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲೂ ಐದು ದಿನ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಕರಾವಳಿ ಅಂತಂದರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ದಕ್ಷಿಣ ಒಳನಾಡಿಗೆ ಇವತ್ತಿನಿಂದ ನಾಲ್ಕು ದಿನ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಗೌರಿ ಗಣೇಶ ಹಬ್ಬದ ಸಡಗರದಲ್ಲಿ ಮಿಂದೇಳಬೇಕಿದ್ದ ಜನರಿಗೆ ಮಳೆ ರಾಯ ಕೊಂಚ ಇರುಸು ಮುರುಸು ಉಂಟಾಗುವಂತೆ ಮಾಡಿರೋದು ಸುಳ್ಳಲ್ಲ ಯಾಕೆಂದರೆ ಎಲ್ಲ ಊರಿಗೆ ಹೊರಟಿದ್ದಾರೆ ಸುಮಾರು ಕಡೆ ಕರೆ ಕೆರೆ ಕಟ್ಟೆ ಕೋಡಿ ಹೊಡೆದು ರೋಡೆಲ್ಲ ಬ್ಲಾಕ್ ಆಗಿದೆ ಜನರಿಗೆ ಸುಲಲಿತವಾಗಿ ಊರಿಗೆ ಇಲ್ಲ ಮತ್ತು ಈ ಹಬ್ಬ ಹರಿದಿನಗಳಲ್ಲಿ ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಹೋಗೋದು ಅರ್ಶನಾ ಕುಂಕುಮಕ್ಕೆ ಬಾಗಿನ ಕೊಡೋದಕ್ಕೆ ಅಂತ ಈ ಮಳೆ ಜೋರಾಗಿ ಹಿಡ್ಕೊಂಡ್ರೆ ಅದು ಯಾವುದೂ ಮಾಡೋಕ್ಕಾಗಲ್ಲ ಸೊ ಗಣಪತಿಯನ್ನು ಬಿಡುವಂತಹ ಸಂಭ್ರಮ ಇದೆಲ್ಲದಕ್ಕೂ ಮಳೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂತಹ ಸಾಧ್ಯತೆ ಇದೆ ಐದು ದಿನ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಮಂಡ್ಯ ದಾವಣಗೆರೆ ರಾಮನಗರ ತುಮಕೂರು ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಹೀಗೆ ಹಲವಾರು ಕಡೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಮೂರು ಕಡೆ ಭಾರಿ ಮಳೆ ಆಗಿತ್ತು ನಿನ್ನೆ ರಾಜ್ಯದಲ್ಲಿ ಕರಾವಳಿಯಲ್ಲಿ ಬೌದ್ಧಿಕ ಕಡೆ ಮತ್ತು ದಕ್ಷಿಣ ಒಡಿನಲ್ಲಿ ಬೌದ್ಧಿಕ ಕಡೆ ಉತ್ತರ ಒಡಿನಲ್ಲಿ ಹಲವು ಕಡೆ ಹಗುರಿಂದ ಸಾಧಾರಣ ಮಳೆ ಬರ್ತಿಯಾಗಿತ್ತು ಈ ಐವೃತಿ ಮುಂಗಾರು ನಿನ್ನೆ ಕರಾವಳಿಯಲ್ಲಿ ಸಾಮಾನ್ಯವಾಗಿತ್ತು ಒಡನಾಡಿನಲ್ಲಿ ತೀವ್ರವಾಗಿತ್ತು ಬೆಂಗಳೂರಿಗೆ ಪ್ರತೀಕವಾಗಿ ಇವತ್ತು ಮಾತ್ರ ನಾವು ಎಲ್ಲೋ ಮಾಡಿ ಕೊಟ್ಟಿದ್ವಿ ನಾಳೆ ನಾಲ್ಕು ದಿವಸಕ್ಕೆ ಹಗುರದಿಂದ ಸಾಧಾರಣ ಆಗುವ ಸಾಧ್ಯತೆಗಳಿದೆ ಗುಡುಗು ಮಿಂಚುಕತೆ ಮಳೆಯ ಅಂದರೆ ಇವತ್ತು ನಾವು ರಾಜ್ಯಕ್ಕೆ ಇವತ್ತಿಂದ ಮೂರು ದಿವಸಕ್ಕೆ

ಇನ್ನು ರಾಜ್ಯದಲ್ಲಿ ಮಳೆಯಿಂದಾಗಿ ಆಗಿರುವಂತಹ ಅವಾಂತರಗಳನ್ನು ನೋಡ್ಬಿಡೋಣ ಮಳೆಗೆ ಬಳ್ಳಾರಿ ಚಿಕ್ಕಬಳ್ಳಾಪುರದಲ್ಲಿ ಗಣಪತಿಯ ಮೂರ್ತಿಗಳು ಜಲಾವೃತವಾಗಿ ಭಾರಿ ಹಾನಿಯಾಗಿದೆ ನೀರಿನಲ್ಲಿ ನೆನೆದು ಗಣೇಶನ ಮೂರ್ತಿಗಳೆಲ್ಲ ಮತ್ತೆ ಮಣ್ಣಾಗ್ಬಿಟ್ಟಿದೆ ಇನ್ನು ಕೊಡಗಲ್ಲಿ ಮಳೆ ಮುಂದುವರೆದಿದ್ದು ನಾಪುಕ್ಲು ಭಾಗಮಂಡಲ ರಸ್ತೆ ಜಲಾವೃತವಾಗಿದೆ ನಾಪುಕ್ಲು ಭಾಗಮಂಡಲ ರಸ್ತೆ ಸಂಪರ್ಕ ಕೂಡ ಬಂದ್ ಆಗಿದೆ ಪಯಸ್ವರಿ ನದಿ ತಟದ ಹಲವು ಮನೆಗಳು ಜಲಾವೃತವಾಗಿದೆ ಇನ್ನು ಧಾರವಾಡದಲ್ಲಿ ಸುರಿದಂತಹ ಏಕಾಏಕಿ ಮಳೆಗೆ ಗಾಂಧಿನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಪರಿಣಾಮ ಪಾಪ ರಾತ್ರಿ ಇಡೀ ಅವರು ಜಾಗರಣೆ ಮಾಡುವಂತಾಯಿತು ರಾಯಚೂರಿನಲ್ಲಿ ಭಾರಿ ಮಳೆ ಲಿಂಗಸಗುರು ತಾಲೂಕಿನ ಗುಡದನ ಗುಡದನಾಳದಲ್ಲಿ ಈ ಒಂದು ಕೊಚ್ ಹೋಗ್ತಾ ಇದ್ದ ವೃದ್ಧೆ ಮತ್ತು ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಸೇತುವೆ ಮುಳುಗಡೆಯಾಗಿದ್ದು ನಾಯ್ಕಲ್ ಗ್ರಾಮದಿಂದ ನಾಲ್ವಡಗಿ ಬಲ್ಕಲ್ ಚಟ್ನಹಳ್ಳಿ ಹತ್ತಾರು ಗ್ರಾಮಗಳ ಸಂಪರ್ಕ ಆಗಿದೆ ಶಹಾಪುರ ತಾಲೂಕಿನ ಕೊಳ್ಳೂರು ಎಂ ಗ್ರಾಮದ ಸೇತುವೆ ಬಳಿ ದನಗಳ ಹಿಂದನ್ನೇ ಜನ ಬಿಟ್ಟುಬಿಟ್ಟಿದ್ರು ರಾಮನಗರದಲ್ಲಿ ಕಣ್ವ ಡ್ಯಾಂನಿಂದ ನೀರು ಬಿಟ್ಟ ಹಿನ್ನೆಲೆ ಚನ್ನಪಟ್ಟಣದ ಅಬ್ಬೂರ್ನಲ್ಲಿರುವ ವ್ಯಾಸರಾಜ ಮಠ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಹಾಸನದಲ್ಲಿ ಮಳೆಗೆ ನುಗ್ಗೆನಹಳ್ಳಿ ಗ್ರಾಮದ ಹಿರಿಕೆರೆ ಕೊಡಿ ಬಿದ್ದಿದ್ದು ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಇನ್ನು ನುಗ್ಗೇನಹಳ್ಳಿ ಹಿರಿಸಾವೆ ಬಾಣನಿಕೆರೆ ಮುದ್ದನಹಳ್ಳಿ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಉತ್ತರ ಕನ್ನಡ ಮತ್ತು ಹಾವೇರಿಯಲ್ಲೂ ಕೂಡ ಮಳೆಯಾಗಿದೆ ಗರಿನಾಡು ಬಳ್ಳಾರಿಯಲ್ಲಿ ಇನ್ನೆರಡು ದಿನಗಳಲ್ಲಿ ಭರ್ಜರಿಯಾಗಿ ಗಣೇಶೋತ್ಸವ ಆಚರಣೆ ಮಾಡಬೇಕು ಅಂತ ಸಗಲ ರೀತಿಯಲ್ಲಿ ಸಜ್ಜಾಗಿ ಇರುವಂತದ್ದು ಆದರೆ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ನಿಜಕ್ಕೂ ಈ ಗಣೇಶ ವ್ಯಾಪಾರಸ್ಥರಿಗೆ ಒಂದು ರೀತಿ ಕಂಟಕವಾಗಿ ಪರಿಣಮಿಸಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಬಳ್ಳಾರಿಯ ಅಲಿಪುರದಲ್ಲಿ ಇರ್ತಕ್ಕಂಥ ರಾಮೇಶ್ವರ ನಗರದಲ್ಲಿದ್ದೀನಿ ಈ ಒಂದು ನಗರದಲ್ಲಿ ನಗರದ ಹೊರಭಾಗದಲ್ಲಿ ಈ ಒಂದು ಗಣೇಶ ಮೂರ್ತಿಗಳನ್ನ ಅಂದ್ರೆ ಸಾವಿರಾರು ಗಣೇಶ ಮೂರ್ತಿಗಳನ್ನ ತಯಾರಿಯನ್ನ ಮಾಡಲಾಗುತ್ತೆ ಆದ್ರೆ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಂಪೂರ್ಣವಾಗಿ ಗಣೇಶನ ವಿಗ್ರಹ ಏನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಈ ಒಂದು ಕಾಲೋನಿ ಏನಿದೆ ಈ ಕಾಲೋನಿ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಹೋಗಿತ್ತು ಹೀಗಾಗಿ ಇಲ್ಲಿರ್ತಕ್ಕಂಥ ಬಹುತೇಕ ಗಣೇಶನ ವಿಗ್ರಹಗಳೇನಿದೆ ಅದೆಲ್ಲವೂ ಕೂಡ ಆ ಈಗ ಒಂದು ರೀತಿಯಲ್ಲಿ ಹಾನಿ ಉಂಟಾಗಿರುವಂಥದ್ದು ಈ ಗಣೇಶನ ವಿಗ್ರಹಗಳನ್ನ ಈಗ ಯಾರು ತೆಗೆದುಕೊಂಡೋಗ ಸ್ಥಳೀಯರು ಇದ್ದಾರೆ ಏನಾಯ್ತು ಅಂತ ಕೇಳೋಣ ಅಷ್ಟೊಂದು ಮಳೆ ಆಯ್ತಾ ಕಳೆದ ರಾತ್ರಿ ನಿನ್ನೆ ಏಳು ಗಂಟೆಯಿಂದ ಮಳೆ ಶುರು ಆಗಿದೆ ಬಳ್ಳಾರಿಯಲ್ಲಿ ರಾಮೇಶ್ವರಹಳ್ಳಿ ನಗರದಲ್ಲಿ ಬಂದ್ಬಿಟ್ಟು ಧಾರಾಕಾರವಾದ ಮಳೆ ಬಂದಿದೆ ಮಳೆ ಬಂದ ಕೋಲ್ಕತ್ತಾ ಬಂದು ಪ್ರತಿ ವರ್ಷ ಅವ್ರು ನಮಗೆ ಗಣೇಶ ಮೂರ್ತಿ ವಿಗ್ರಹಗಳನ್ನು ರೆಡಿ ಮಾಡಿ ಕೊಡ್ತಾರೆ ಈ ವರ್ಷ ಸುತ್ತ ಅವರು ಅದೇ ತರ ರೆಡಿ ಮಾಡಿದ್ದಾರೆ ಗಣೇಶ ವಿಗ್ರಹಗಳನ್ನು ರೆಡಿ ಮಾಡಿದ ಮೇಲೆ ಅವರು ಆಕಸ್ಮಿಕವಾಗಿ ಪ್ರಕೃತಿ ನಿಯಮದಿಂದ ಮಳೆ ಬಂದಿದೆ ಮಳೆ ಬಂದಿರೋ ಕಾರಣ ಗಣೇಶ ವಿಗ್ರಹಗಳ ಅರ್ಧವರೆಗೆ ನೀರು ತುಂಬಿದೆ ಅದರಿಂದ ತುಂಬಾ ಲಾಸ್ ಆಗಿದೆ ಅವರಿಗೆ ಅವ್ರ ಸುತ್ತ ಜನಗಳು ಬಂದು ಆರ್ಡರ್ ಮಾಡಿದವರು ಬಂದು ರಿಟರ್ನ್ ಕೇಳ್ತಾ ಇದಾರೆ ಬಟ್ ಅಮೌಂಟ್ ಜನಗಳು ಸುತ್ತ ಅರ್ಥ ಮಾಡಿಕೊಂಡು ಅವ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅಮೌಂಟ್ ರೀಫಂಡ್ ಮಾಡಿ ಅಂತ ಅವ್ರೇನು ಕೇಳ್ತಾ ಇಲ್ಲ ವ್ಯಾಪಾರಕ್ಕೆ ಬಂದಂತಹ ಗ್ರಾಹಕರ್ ಇರಬಹುದು ನಂತರ ಆ ವಿಗ್ರಹಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಂತಹ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ದಿಗಿಲು ಬಡದಂತೆ ಆಗಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಬಳ್ಳಾರಿನ ಕ್ಯಾಮ್ರಾಮನ್ ಲುಕ್ ಮಾಡ್ ಜೊತೆ ನವೀನ್ ಪರದೇಶಿ ಪಬ್ಲಿಕ್ ಟಿವಿ ಸೊ ಇನ್ನು ಐದು ದಿನ ಮಳೆ ಇರೋದ್ರಿಂದ ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು ಹೆಂಗಿದ್ರು ಮುಂಗಾರಿನ ಕೊನೆಗೆ ಬಂದ್ಬಿಟ್ಟಿದ್ದೀವಿ ಜೂನ್ ಜುಲೈ ಆಗಸ್ಟ್ ಮುಗಿತು ಈ ಆಗಸ್ಟ್ ಗೆ ಆದ್ರೂ ಎಕ್ಸ್ಟೆಂಡ್ ಆಗ್ಬೋದು ನಿಮ್ಮ ಎಚ್ಚರಿಕೆಯನ್ನು ನೀವಿರಿ ಮಳೆಯಿಂದ ಅನಾಹುತಗಳು ವಿಪರೀತವಾಗಿ ಆಗ್ತಾ ಇದೆ ರಾಜ್ಯಾದ್ಯಂತ